ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡಾಕಾಂಕ್ಷ ಯೂಟ್ಯೂಬ್ ಚಾನೆಲ್. ಮಲ್ಲಿಗೆ ಕೃಷಿಯಲ್ಲಿ ಗಿಡಗಳನ್ನು ನೆಟ್ಟು ಅದರ ಆರೈಕೆ ಮಾಡುವುದನ್ನು ಮಾತ್ರ ಕಲಿತರೆ ಸಾಕಾಗುವುದಿಲ್ಲ, ಗಿಡದಲ್ಲಿ ಆದಂತಹ ಹೂಗಳನ್ನು ಕಟ್ಟಲು ಕೂಡ ನಾವು ಕಲಿಯಬೇಕಾಗ್ತದೆ. ಇಂದಿನ ಈ ವಿಡಿಯೋದಲ್ಲಿ ಮಲ್ಲಿಗೆಯನ್ನು ದಾರದಲ್ಲಿ ಹಾಗೆಯೇ ಬಾಳೆ ಹಗ್ಗದಲ್ಲಿ ಯಾವ ರೀತಿಯಲ್ಲಿ ಕಟ್ಟುವುದು ಅಂತ ತೋರಿಸ್ತೇನೆ. ನೀವಿನ್ನು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಿದವರು ಈ ಮೊಗ್ಗನ್ನ ಬೆಳಗ್ಗೆ ತೆಗೆಯುವುದಾ ಅಥವಾ ಸಂಜೆ ತೆಗೆಯುವುದಾ ಅಂತ ನನ್ನ ಹತ್ತಿರ ಕೇಳ್ತಾರೆ. ಈ ಉಡುಪಿ ಅಥವಾ ಶಂಕರಪುರ ಮಲ್ಲಿಗೆಯ ಮೊಗ್ಗನ್ನು ನಾವು ಬೆಳಗ್ಗೆಯೇ ತೆಗಿಬೇಕಾಗ್ತದೆ. ಸಂಜೆಯ ವೇಳೆಗೆ ಅದು ಅರಳುವ ಸಮಯ ಆಗಿರ್ತದೆ. ನಾವು ಹೂವನ್ನು ಕಟ್ಟಿ ಮಾರುಕಟ್ಟೆಗೆ ನೀಡುವುದಾದರೆ ಅವರದೇ ಆದ ಒಂದು ಸಮಯ ಇರ್ತದೆ. ಅಂದರೆ ಕೆಲವು ಕಡೆ 11 ಗಂಟೆಯ ಒಳಗೆ ನಾವು ಮಾರುಕಟ್ಟೆಗೆ ನೀಡಬೇಕಾಗ್ತದೆ, ಇನ್ನು ಕೆಲವು ಕಡೆ 12 ಗಂಟೆಯ ಒಳಗೆ ನಾವು ಮಾರುಕಟ್ಟೆಗೆ ನೀಡಬೇಕಾಗ್ತದೆ. ಹೀಗಾಗಿ ನಾವು ಬೆಳಗ್ಗೆಯೇ ಹೂವನ್ನು ಕಟ್ಟಿ ಮಾರುಕಟ್ಟೆಗೆ ನೀಡಬೇಕು. ನಾವು ಹೂವನ್ನು ಮಾರುಕಟ್ಟೆಗೆ ನೀಡದಿದ್ದರೂ ಕೂಡ ಬೆಳಗ್ಗೆಯೇ ಹೂವನ್ನು ತೆಗೆದು ಕಟ್ಟಿದರೆ ಒಳ್ಳೆಯದು. ಸಂಜೆಯ ವೇಳೆಗೆ ತೆಗೆದಂಥ ಹೂವನ್ನು ಕಟ್ಟಲು ತುಂಬ ಕಷ್ಟ ಆಗ್ತದೆ. ಯಾಕಂದರೆ ನಾವು ಕಟ್ಟುವುದರ ಒಳಗಾಗಿ ಅದು ಅರಳಲು ಪ್ರಾರಂಭವಾಗ್ತದೆ, ಆಗ ನಮಗೆ ಹೂವನ್ನು ಕಟ್ಟಲು ಕಷ್ಟ ಆಗ್ತದೆ. ನಾವು ಮಾರುಕಟ್ಟೆಗೆ ನೀಡದೇ ಇದ್ದಲ್ಲಿ ನಾವು ಬೆಳಗ್ಗೆ ಬೇಗನೆ ತೆಗಿಬೇಕಂತಿಲ್ಲ, 10 ಗಂಟೆ 11 ಗಂಟೆ ಈ ರೀತಿಯಾಗಿ ತೆಗಿಬಹುದು. ಆದರೆ 10 ಗಂಟೆಯ ನಂತರ ತುಂಬಾ ಬಿಸಿಲು ಬರ್ತದೆ, ಹಾಗಾಗಿ ನಾವು ಬಿಸಿಲು ಬರುವ ಮೊದಲೇ ಹೂವನ್ನು ತೆಗೆದಿಟ್ಟರೆ ಒಳ್ಳೆಯದು. ನಾವು ಮೊಗ್ಗನ್ನು ಗಿಡದಿಂದ ತೆಗೆದ ನಂತರ ಈ ರೀತಿಯಾಗಿ ನೀರಿನಲ್ಲಿ ಹಾಕಿಡಬೇಕಾಗ್ತದೆ, ಆಗ ಮೊಗ್ಗುಗಳು ಫ್ರೆಶ್ ಆಗಿರ್ತದೆ. ಸ್ವಲ್ಪ ಸ್ವಲ್ಪವೇ ಮೊಗ್ಗುಗಳನ್ನು ಹಾಕಿಕೊಂಡು ನಾವು ಕಟ್ಟಲು ಪ್ರಾರಂಭಿಸಬೇಕಾಗ್ತದೆ. ಮೊದಲು ನಾನು ದಾರವನ್ನು ಉಪಯೋಗಿಸಿಕೊಂಡು ಯಾವ ರೀತಿಯಲ್ಲಿ ಮಲ್ಲಿಗೆಯನ್ನು ಕಟ್ಟುವುದಂತ ತೋರಿಸ್ತೇನೆ. ಈ ರೀತಿಯಾಗಿ ತುಂಬಾ ವೈಟ್ ಆಗಿರುವ ದಾರವನ್ನು ನಾವು ಪರ್ಚೇಸ್ ಮಾಡಬೇಕು. ಈ ತುದಿಯನ್ನು ನಾನು ಎಡಗೈಯಿಂದ ಇಟ್ಕೊಳ್ತಾ ಇದ್ದೇನೆ, ಹಾಗೆ ಬಲಗೈಯಿಂದ ನಾನು 2 ಮೊಗ್ಗನ್ನು ಇಡ್ತಾ ಇದ್ದೇನೆ. ನೋಡಿ, ಒಂದು ಮೇಲ್ಮುಖವಾಗಿ ಇಟ್ಟಿದ್ದೇನೆ, ಹಾಗೆ ಒಂದು ಕೆಳಮುಖವಾಗಿ ಇಟ್ಟಿದ್ದೇನೆ. ಹಾಗೆ ನೋಡಿ, ಈ ರೀತಿಯಾಗಿ ಒಂದು ಸುತ್ತನ್ನು ತರಬೇಕು. ಇದು ಕೆಳಭಾಗದಿಂದ ನಾನು ಸುತ್ತನ್ನು ತಂದಿದ್ದೇನೆ. ನೋಡಿ, ಹೀಗೆ ಮೇಲ್ಭಾಗದಿಂದ ತರಬಾರ್ದು, ಈ ರೀತಿಯಾಗಿ ಮಾಡಬೇಡಿ. ಕೆಳಭಾಗದಿಂದ ಈ ರೀತಿಯಾಗಿ ಸುತ್ತನ್ನು ತರಬೇಕು. ನಂತರ ಉಳಿದ ಒಂದು ದಾರದಿಂದ ನಾವು ಈ ರೀತಿಯಾಗಿ ಮಾಡಿಕೊಂಡು ಮೇಲ್ಭಾಗದಿಂದ 2 ಮೊಗ್ಗಿಗೆ ಒಟ್ಟಿಗೆ ಈ ರೀತಿಯಾಗಿ ಹಾಕಿಕೊಳ್ಬೇಕು. ಹಾಗೆ ಮೊದಲು ಸ್ವಲ್ಪ ದಾರವನ್ನು ಬಿಟ್ಟಿರ್ತೇವೆ, ಅದಕ್ಕೆ ಹಾಗೆ ಇದಕ್ಕೆ ಒಟ್ಟಿಗೆ ಒಂದು ಗಂಟನ್ನು ಹಾಕಿಕೊಳ್ಬೇಕು. ನಾವು ಹೀಗೆ ಗಂಟನ್ನು ಹಾಕಿಕೊಳ್ಳುವುದರಿಂದ ಮೊದಲಿನ ಮೊಗ್ಗುಗಳು ಜಾರುವುದಿಲ್ಲ. ಕೆಲವೊಮ್ಮೆ ನಾವು ಗಂಟನ್ನು ಹಾಕದೇ ಇದ್ದಲ್ಲಿ ಮೊದಲಿನ ಮೊಗ್ಗುಗಳು ಜಾರ್ತಾ ಇರ್ತದೆ, ಹಾಗಾಗಿ ಈ ರೀತಿಯಾಗಿ ಗಟ್ಟಿಯಾಗಿ ಗಂಟನ್ನು ಹಾಕಿಕೊಳ್ಬೇಕು. ಮುಂದೆ ನಾವು 1 ಮೊಗ್ಗನ್ನು ಇಟ್ಟುಕೊಂಡು ಗಂಟನ್ನು ಹಾಕಿಕೊಳ್ಬೇಕು. ನೋಡಿ, ಮೊದಲಿಗೆ 2 ಮೊಗ್ಗನ್ನು ಇಟ್ಟಿದ್ದೇವೆ, ಮೇಲ್ಮುಖವಾಗಿ ಹಾಗೆ ಕೆಳಮುಖವಾಗಿ. ಈಗ ಮುಂದಿನ ಮೊಗ್ಗನ್ನು ಮೇಲ್ಮುಖವಾಗಿ ಇಡ್ತಾ ಇದ್ದೇನೆ. ನೋಡಿ, ಅದರ ಹಿಂದಿನ ಮೊಗ್ಗು ಕೆಳಮುಖವಾಗಿದೆ, ಹಾಗಾಗಿ ಈಗಿನ ಮೊಗ್ಗು ಮೇಲ್ಮುಖವಾಗಿ ಇಟ್ಟಿದ್ದೇನೆ. ಹಾಗೆ ಕೆಳಭಾಗದಿಂದ ನಾನು ಒಂದು ಸುತ್ತನ್ನು ತಂದಿದ್ದೇನೆ. ನಂತರ ಈಗ ಮೇಲ್ಭಾಗದಿಂದ ಗಂಟನ್ನು ಹಾಕಿಕೊಳ್ಬೇಕು. ನೋಡಿ, ನೂಲನ್ನು ಈ ರೀತಿಯಾಗಿ ಮಾಡಿಕೊಂಡು ಮೇಲಿನ 2 ಮೊಗ್ಗಿಗೆ ಒಟ್ಟಿಗೆ ನಾವು ಗಂಟನ್ನು ಹಾಕಬೇಕು. ನೋಡಿ, ಈಗ ಇಟ್ಟಂತಹ ಮೊಗ್ಗು ಹಾಗೆ ಹಿಂದಿನ ಮೊಗ್ಗು 2 ಮೊಗ್ಗನ್ನು ಒಟ್ಟಿಗೆ ಗಂಟನ್ನು ಹಾಕಿಕೊಳ್ಬೇಕು. ಒಂದು ಮೇಲ್ಮುಖವಾಗಿರ್ತದೆ, ಒಂದು ಕೆಳಮುಖವಾಗಿರ್ತದೆ. ಈಗ ಪುನಃ ನಾವು 1 ಮೊಗ್ಗನ್ನು ಇಟ್ಟುಕೊಂಡು ಗಂಟನ್ನು ಹಾಕಬೇಕು. ನೋಡಿ, ಈಗ ನಾನು ಕೆಳಮುಖವಾಗಿ ಇಟ್ಟಿದ್ದೇನೆ, ಅದರ ಹಿಂದಿನ ಮೊಗ್ಗಿಗೆ ಸೇರಿಸಿ ಕೆಳಭಾಗದಿಂದ ಒಂದು ಸುತ್ತನ್ನು ತಂದು ಮೇಲ್ಭಾಗದಿಂದ ಗಂಟನ್ನು ಹಾಕಿಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಬರ್ತದೆ. ಇದೇ ರೀತಿಯಾಗಿ ಒಂದೊಂದೇ ಮೊಗ್ಗನ್ನು ಸೇರಿಸಿಕೊಂಡು ಗಂಟನ್ನು ಹಾಕ್ತಾ ಬರಬೇಕು. ಸಾಮಾನ್ಯವಾಗಿ ಭಟ್ಕಳ ಮಲ್ಲಿಗೆಯನ್ನು ಈ ರೀತಿಯಾಗಿ ಕಟ್ತಾರೆ. ನಾವು ಮಲ್ಲಿಗೆಯ ಮೊಗ್ಗನ್ನು ಈ ರೀತಿಯಾಗಿ ದಾರದಿಂದ ಕಟ್ಟಿದಾಗ ನಮಗೆ ಕಡಿಮೆ ಬೆಲೆ ಸಿಗ್ತದೆ. ಬಾಳೆಹಗ್ಗದಿಂದ ಕಟ್ಟಿದಂತಹ ಮಲ್ಲಿಗೆ ಹೂವಿಗೆ ಒಳ್ಳೆಯ ಬೆಲೆ ಇರ್ತದೆ. ನೋಡಿ, ಈ ರೀತಿಯಾಗಿ ನಾವು ಕಟ್ತಾ ಬರಬೇಕು. ಎದುರುಗಡೆಯಿಂದ ಈ ರೀತಿಯಾಗಿ ಕಾಣಿಸ್ತದೆ, ಹಾಗೆ ಹಿಂಬದಿಯಿಂದ ಈ ರೀತಿಯಾದ ಒಂದು ಡಿಸೈನ್ ಬರ್ತದೆ. ನಾವು ಇದೇ ರೀತಿಯಾಗಿ ಒಂದೊಂದೇ ಮೊಗ್ಗನ್ನು ಇಟ್ಟುಕೊಂಡು ಕಟ್ತಾ ಬರಬೇಕು. ನೋಡಿ, ದಾರದಿಂದ ಕಟ್ಟಿದಂತಹ ಮಲ್ಲಿಗೆ ಹೂವು ಈ ರೀತಿಯಾಗಿ ಕಾಣಿಸ್ತದೆ.
ಈಗ ನಾನು ಬಾಳೆದಾರದಿಂದ ಯಾವ ರೀತಿಯಲ್ಲಿ ಮಲ್ಲಿಗೆ ಹೂವನ್ನು ಕಟ್ಟುವುದು ಅಂತ ತೋರಿಸ್ತೇನೆ. ನೋಡಿ, ನಾನು ಈ ರೀತಿಯಾಗಿ ಬಾಳೆಹಗ್ಗವನ್ನು ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ಬೇಸಿಗೆಯಲ್ಲೇ ನಾನು ಇದನ್ನು ರೆಡಿ ಮಾಡಿ ಇಟ್ಟಿದ್ದೇನೆ. ಈ ರೀತಿಯಾದ ಬಾಳೆಹಗ್ಗವನ್ನು ಯಾವ ರೀತಿಯಲ್ಲಿ ಮಾಡುವುದು ಅಂತ ನಾನು ಆಲ್ರೆಡಿ ವಿಡಿಯೋನ ಹಾಕಿದ್ದೇನೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೇನೆ, ನೀವು ಅದನ್ನು ನೋಡಬಹುದು. ಈಗ ನಾವು ಇದರಿಂದ ಸಪೂರವಾದ ಒಂದು ಎಳೆಯನ್ನು ತೆಗಿಬೇಕು. ಹೂವನ್ನು ಕಟ್ಟಲು ಎಷ್ಟು ಸಪೂರವಾದ ಎಳೆ ಬೇಕು ಅಷ್ಟು ಸಪೂರವಾದ ಎಳೆಯನ್ನು ತೆಗಿಬೇಕು. ನಾವು ಪಿನ್ನಿಂದಲೂ ತೆಗಿಬಹುದು ಅಥವಾ ಈ ರೀತಿಯಾಗಿ ಕೈಯಿಂದಲೂ ಕೂಡ ತೆಗಿಬಹುದು. ಇದರ ಒಳಭಾಗವನ್ನು ನಾವು ಯೂಸ್ ಮಾಡಬಾರ್ದು. ನೋಡಿ, ಈ ರೀತಿಯಾಗಿ ತೆಗಿಬೇಕು. ನಾವು ಈ ರೀತಿಯಾಗಿ ಉದ್ದವಾದ ಒಂದು ಬಳ್ಳಿಯನ್ನು ರೆಡಿ ಮಾಡಿಕೊಂಡ್ರೆ ಒಳ್ಳೆಯದು, ಇಲ್ಲಾದರೆ ಮಧ್ಯ ಮಧ್ಯದಲ್ಲಿ ತುಂಬಾ ಗಂಟುಗಳು ಹಾಕಬೇಕಾಗ್ತದೆ. ಕೈಯಲ್ಲಿ ತೆಗೆಯಲು ಆಗದಿದ್ದರೆ ಈ ರೀತಿಯಾಗಿ ಪಿನ್ನನ್ನು ಯೂಸ್ ಮಾಡಿ ನಾವು ತೆಗಿಬಹುದು. ನೋಡಿ, ಇಷ್ಟು ಉದ್ದವಾದ ಒಂದು ಬಳ್ಳಿ ಸಿಕ್ಕಿದೆ. ಇದೇ ರೀತಿಯಾಗಿ ನಾವು ತುಂಬ ಬಳ್ಳಿಯನ್ನು ಮಾಡಿ ಇಟ್ಕೊಳ್ಬೇಕಾಗ್ತದೆ. ಈಗ ನಾವು ಇದನ್ನು ನೀರಿನಲ್ಲಿ ಹಾಕಿಡಬೇಕು. ಒಂದು 2-3 ನಿಮಿಷ ಹಾಕಿಟ್ಟರೆ ಸಾಕಾಗ್ತದೆ, ತುಂಬ ಹೊತ್ತು ಹಾಕಿಡಬಾರ್ದು. ಈಗ ನಾನು ಈ ಬಾಳೆಹಗ್ಗದಿಂದ ಯಾವ ರೀತಿಯಲ್ಲಿ ಹೂವನ್ನು ಕಟ್ಟುವುದಂತ ತೋರಿಸ್ತೇನೆ. ನೋಡಿ, ಮೊದಲು ದಾರದ ಒಂದು ತುದಿಯನ್ನು ಎಡಗೈಯಿಂದ ಇಟ್ಕೊಳ್ಬೇಕು. ನೋಡಿ, ನಂತರ ಸ್ವಲ್ಪ ಗ್ಯಾಪನ್ನು ಬಿಟ್ಟು ನಾವು ಹೂವನ್ನು ಇಡಬೇಕು. ನೋಡಿ, ಇಲ್ಲಿ ಒಂದು ಮೇಲ್ಮುಖವಾಗಿ ಒಂದು ಕೆಳಮುಖವಾಗಿ ಹೂವನ್ನು ಇಡ್ತಾ ಇದ್ದೇನೆ. ಈ ರೀತಿಯಾಗಿ ಇಟ್ಟು, ಆವಾಗ ಹೇಳಿದಂತೆ ಮೇಲಿನಿಂದ ಹಾಕಬಾರ್ದು, ಈ ಬೆರಳಿನ ಕೆಳಭಾಗದಿಂದ. ನೋಡಿ, ಈ ರೀತಿಯಾಗಿ ನಾವು ಒಂದು ಸುತ್ತನ್ನು ತರಬೇಕು. ಹಾಗೆ ಈಗ ಒಂದು ಗಂಟನ್ನು ಹಾಕಿಕೊಳ್ತಾ ಇದ್ದೇನೆ. ನೋಡಿ, ಈ ರೀತಿಯಾಗಿ ಮಾಡಿ ಒಂದು ಗಂಟನ್ನು ಹಾಕ್ತೇನೆ. ನೋಡಿ, ಎರಡು ಮೊಗ್ಗಿಗೆ ಒಟ್ಟಿಗೆ ನಾನು ಗಂಟನ್ನು ಹಾಕಿದ್ದೇನೆ. ಈಗ ಮೊದಲು ಬಿಟ್ಟಂತಹ ದಾರ ಹಾಗೆ ಈ ದಾರವನ್ನು ಸೇರಿಸಿ ಒಂದು ಈ ರೀತಿಯಾಗಿ ಗಂಟನ್ನು ಹಾಕಿಕೊಳ್ಬೇಕು. ನಂತರ ನಾವು ಪುನಃ ಎರಡು ಮೊಗ್ಗನ್ನು ಇಡಬೇಕಾಗ್ತದೆ. ನೋಡಿ, ಮೇಲ್ಮುಖವಾಗಿ ಒಂದು ಮೊಗ್ಗು, ಹಾಗೆ ಕೆಳಮುಖವಾಗಿ ಒಂದು ಮೊಗ್ಗು. ಇದರಲ್ಲಿ ಎರಡು ಮೊಗ್ಗನ್ನು ಹಾಕಿದ್ದೇನೆ. ನಂತರ ಆವಾಗಿನ ರೀತಿಯಲ್ಲಿ ನಾನು ಕೆಳಭಾಗದಿಂದ ಒಂದು ಸುತ್ತನ್ನು ತರ್ತಾ ಇದ್ದೇನೆ. ಎರಡು ಮೊಗ್ಗನ್ನು ಸೇರಿಸಿ ಹಾಕ್ತಾ ಇದ್ದೇನೆ. ಇದರಲ್ಲಿ ಮೊದಲಿನ ಮೊಗ್ಗನ್ನು ಸೇರಿಸಬಾರ್ದು. ಈಗ ಇಟ್ಟಂತಹ ಎರಡು ಮೊಗ್ಗನ್ನು ಮಾತ್ರ ನಾವು ಸುತ್ತಿಕೊಳ್ಬೇಕು. ನಂತರ ಮೇಲಿಂದ ಒಂದು ಗಂಟನ್ನು ಹಾಕಬೇಕು. ನೋಡಿ, ಗಂಟನ್ನು ಹಾಕುವಾಗಲೂ ಹಿಂದಿನ ಮೊಗ್ಗನ್ನು ಸೇರಿಸ್ಕೊಳ್ಬಾರ್ದು. ಈಗ ಇಟ್ಟಂತಹ ಎರಡು ಮೊಗ್ಗನ್ನು ಮಾತ್ರ ಸೇರಿಸಿ ಗಂಟನ್ನು ಹಾಕಿಕೊಳ್ಬೇಕು. ಸ್ವಲ್ಪ ಲೂಸಾಗಿ ಇಟ್ಕೊಳ್ಬೇಕು, ಟೈಟ್ ಮಾಡಬಾರ್ದು. ಈಗ ನಾವು ಈ ಬೆರಳಿನಿಂದ ಹಿಂದಕ್ಕೆ ಎಳ್ಕೊಳ್ಬೇಕು. ಮೊದಲು ಇಟ್ಟಂತಹ ಮೊಗ್ಗಿನ ಸೈಡ್ಗೆ ನಾವು ಜಾರಿಸಿಕೊಳ್ಬೇಕು. ನೋಡಿ, ಹತ್ತಿರದಲ್ಲಿ ಬಂದಿದೆ. ನಾವು ಮೊದಲು ಗಂಟು ಹಾಕುವಾಗ ಸ್ವಲ್ಪ ದೂರದಲ್ಲಿತ್ತು, ನಂತರ ನಾವು ಈ ಕಡೆ ಜಾರಿಸಿಕೊಂಡಿದ್ದೇವೆ, ಹಾಗಾಗಿ ಹತ್ತಿರಕ್ಕೆ ಬಂದಿದೆ. ನಾವು ಹಾಕುವಂತಹ ಗಂಟು ಮೊದಲಿಗೆ ಟೈಟಾಗಿ ಇರಬಾರ್ದು, ಸ್ವಲ್ಪ ಲೂಸಾಗಿ ಇಡಬೇಕು. ನಂತರ ನಾವು ಜಾರಿಸಿಕೊಳ್ಳುವಾಗ ಅದು ಟೈಟಾಗಿ ಬರ್ತದೆ. ನೋಡಿ, ಈಗ ನಾನು ಮುಂದಿನ ಮೊಗ್ಗನ್ನು ಇಡ್ತೇನೆ. ಪುನಃ ನಾವು ಎರಡು ಮೊಗ್ಗನ್ನು ಇಡಬೇಕು, ಒಂದು ಮೇಲ್ಮುಖವಾಗಿ ಒಂದು ಕೆಳಮುಖವಾಗಿ. ನಂತರ ನೋಡಿ, ಈ ರೀತಿಯಾಗಿ ಕೆಳಭಾಗದಿಂದ ಒಂದು ಸುತ್ತನ್ನು ತಂದು ಮೇಲ್ಭಾಗದಿಂದ ಗಂಟನ್ನು ಹಾಕ್ತಾ ಇದ್ದೇನೆ. ಈಗ ಲೂಸಾಗಿ ಹಾಕ್ತಾ ಇದ್ದೇನೆ. ನೋಡಿ, ಇಷ್ಟು ಲೂಸಾಗಿ ಹಾಕಿ ನಂತರ ಈ ಕಡೆ ಜಾರಿಸ್ಕೊಳ್ಬೇಕು. ನೋಡಿ, ಈಗ ಹತ್ತಿರ ಹತ್ತಿರದಲ್ಲಿ ಮೊಗ್ಗುಗಳು ಬಂದಿದೆ. ಈಗ ಪುನಃ ನಾನು ಎರಡು ಮೊಗ್ಗನ್ನು ಇಡ್ತಾ ಇದ್ದೇನೆ. ನೋಡಿ, ಈ ರೀತಿಯಾಗಿ ಮಾಡಿ ನಂತರ ಹಿಂದಕ್ಕೆ ಎಳೆದುಕೊಳ್ಬೇಕು. ಸ್ಟಾರ್ಟಿಂಗಲ್ಲಿ ಇದು ನಿಮಗೆ ಸ್ವಲ್ಪ ಕಷ್ಟ ಆಗಬಹುದು, ಆದರೆ ನಾವು ಪ್ರ್ಯಾಕ್ಟೀಸ್ ಮಾಡ್ತಾ ಮಾಡ್ತಾ ಇದು ಈಸಿಯಾಗಿ ಬರ್ತದೆ. ನನಗೂ ಕೂಡ ಇದು ಸ್ಟಾರ್ಟಿಂಗಲ್ಲಿ ತುಂಬಾ ಕಷ್ಟ ಆಗಿತ್ತು, ಆದರೆ ಈಗ ನನಗೆ ಈಸಿಯಾಗಿ ಬರ್ತಾ ಇದೆ. ನಿಮಗೆ ಇದು ಸ್ವಲ್ಪ ಕಷ್ಟ ಆದರೆ ನೋಡಿ, ನಾನು ಸ್ಟಾರ್ಟಿಂಗಲ್ಲಿ ಯಾವ ರೀತಿಯಲ್ಲಿ ಮಾಡಿದ್ದೇನೆ ಅಂತ ತೋರಿಸ್ತೇನೆ. ಈ ರೀತಿಯಾಗಿ ನಾವು ಒಂದು ಸುತ್ತನ್ನು ತಂದು ಇವಾಗಲೇ ನಾವು ಹಿಂದಕ್ಕೆ ಎಳೆದುಕೊಳ್ಬಹುದು, ಆಗ ಮೊಗ್ಗುಗಳು ಕಟ್ಟಾಗಲ್ಲ. ನೋಡಿ, ಈ ರೀತಿಯಾಗಿ ನಾನು ಇಲ್ಲಿ ಗಂಟನ್ನು ಹಾಕ್ತಾ ಇದ್ದೇನೆ. ಈಗ ಇಟ್ಟಂತಹ ಎರಡು ಮೊಗ್ಗಿಗೆ ಮಾತ್ರ ಗಂಟನ್ನು ಹಾಕಿಕೊಳ್ಬೇಕು.
ನೋಡಿ ಈ ರೀತಿಯಾಗಿ ಬಂದಿದೆ. ಈಗ ಇನ್ನೊಮ್ಮೆ ತೋರಿಸ್ತೇನೆ ನೋಡಿ. ಈ ರೀತಿಯಾಗಿ ಕೆಳಭಾಗದಿಂದ ಒಂದು ಸುತ್ತನ್ನು ತಂದು ಈ ಬೆರಳಿನಿಂದ ಹಿಂದಕ್ಕೆ ಎಳಿತಾ ಇದ್ದೇನೆ. ಹಾಗೆ ಮೇಲ್ಭಾಗದಿಂದ ಒಂದು ಗಂಟನ್ನು ಹಾಕಿಕೊಳ್ತಾ ಇದ್ದೇನೆ ನೋಡಿ. ಈ ರೀತಿಯಾಗಿ ಗಂಟನ್ನು ಹಾಕ್ತಾ ಇದ್ದೇನೆ ನೋಡಿ. ಈ ರೀತಿಯಾಗಿ ಬರ್ತದೆ. ಮೊದಲಿಗೆ ಗಂಟನ್ನು ಹಾಕಿ ಹಿಂದಕ್ಕೆ ತೆಗೆಯಲು ತುಂಬಾ ಕಷ್ಟ ಆಗ್ತದೆ, ಹಾಗಾಗಿ ಈ ರೀತಿಯಾಗಿ ಸುತ್ತಿಕೊಂಡು ಮೊದಲೇ ಹಿಂದಕ್ಕೆ ಎಳೆದು ನಂತರ ಗಂಟನ್ನು ಹಾಕಿಕೊಳ್ಬೇಕು. ನಾವು ಗಂಟನ್ನು ಹಾಕಿ ಹಿಂದಕ್ಕೆ ಎಳೆದಾಗ ಕಟ್ಟಾಗುವ ಚಾನ್ಸಸ್ ಇರ್ತದೆ, ಆದರೆ ನಾವು ಮಾಡ್ತಾ ಮಾಡ್ತಾ ಅದು ಸರಿಯಾಗಿ ಬರ್ತದೆ, ಸ್ಟಾರ್ಟಿಂಗಲ್ಲಿ ಕಟ್ಟಾಗ್ತದೆ. ಹಾಗಾಗಿ ನೀವು ಸ್ಟಾರ್ಟಿಂಗಲ್ಲಿ ಈ ರೀತಿಯಾಗಿ ಮಾಡಬಹುದು ನೋಡಿ. ಎರಡು ವಿಧಾನದಲ್ಲಿ ಮಾಡಿದರೂ ಕೂಡ ಒಂದೇ ರೀತಿಯಾಗಿ ಕಾಣಿಸ್ತದೆ ನೋಡಿ. ಈಗ ಗಂಟನ್ನು ಹಾಕಿ ನಾನು ಹಿಂದಕ್ಕೆ ಎಳಿತಾ ಇದ್ದೇನೆ ನೋಡಿ. ಎರಡು ಕೂಡ ಒಂದೇ ರೀತಿಯಾಗಿ ಕಾಣಿಸ್ತದೆ. ನಿಮಗೆ ಯಾವುದು ಸುಲಭ ಆಗ್ತದೆ ಆ ರೀತಿಯಲ್ಲಿ ನೀವು ಮಾಡಬಹುದು. ನಾವು ಕಟ್ಟಿದಂಥ ಹೂವು ಚೆನ್ನಾಗಿ ಕಾಣಿಸಬೇಕಾದ್ರೆ ಬಾಳೆದಾರ ಚೆನ್ನಾಗಿರಬೇಕಾಗ್ತದೆ, ಅದು ಮಧ್ಯ ಮಧ್ಯದಲ್ಲಿ ಕಟ್ಟಾಗಬಾರ್ದು. ಸ್ಮೂತ್ ಆಗಿದ್ದರೆ ನಾವು ಬೇಗನೆ ಹೂವನ್ನು ಕಟ್ಟಬಹುದು. ಮಧ್ಯ ಮಧ್ಯದಲ್ಲಿ ಈ ಬಾಳೆದಾರ ಕಟ್ಟಾಗ್ತಾ ಇದ್ದರೆ ನಮಗೆ ಹೂವನ್ನು ಕಟ್ಟಲು ತುಂಬಾ ಟೈಮ್ ಬೇಕಾಗ್ತದೆ. ಹಾಗೆಯೇ ಬಾಳೆದಾರ ಕಪ್ಪಾಗಿದ್ದರೂ ಕೂಡ ನಮಗೆ ನೋಡಲು ಚೆನ್ನಾಗಿ ಕಾಣಿಸುವುದಿಲ್ಲ, ಈ ರೀತಿಯಾಗಿ ಬಿಳಿಯಾಗಿರಬೇಕು, ಆಗ ಚೆನ್ನಾಗಿ ಕಾಣಿಸ್ತದೆ. ನಾವು ಹೂವನ್ನು ಕಟ್ಟಲು ಪ್ರಾರಂಭಿಸುವಾಗಲೇ ಚೆನ್ನಾಗಿ ಬರಬೇಕು, ನೀಟಾಗಿ ಬರಬೇಕು ಅಂದರೆ ಆಗುವುದಿಲ್ಲ. ನಾವು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅದು ನೀಟಾಗಿ ಬರ್ತದೆ. ನೀವು ಇಲ್ಲಿ ನೋಡಬಹುದು ಬಾಳೆ ಹಗ್ಗ ಎಷ್ಟು ಚೆನ್ನಾಗಿದೆ ಅಂತ, ವೈಟ್ ಆಗಿದೆ, ಹಾಗೆ ಸ್ಮೂತ್ ಆಗಿದೆ ನೋಡಿ. ಈ ರೀತಿಯಾದ ಒಂದು ಬಾಳೆ ಹಗ್ಗದಿಂದ ನಾವು ಬೇಗನೆ ಹೂವನ್ನು ಕಟ್ಟಬಹುದು. ಮಧ್ಯ ಮಧ್ಯದಲ್ಲಿ ಇದು ಕಟ್ಟಾಗುವುದಿಲ್ಲ, ಗಟ್ಟಿಯಾಗಿರ್ತದೆ. ಕೆಲವೊಮ್ಮೆ ನಾವು ಗಿಡದಿಂದ ಮೊಗ್ಗನ್ನು ತೆಗೆಯುವಾಗ ಇವತ್ತಿನ ಮೊಗ್ಗಿನ ಜೊತೆಗೆ ನಾಳೆಯ ಮೊಗ್ಗನ್ನು ಕೂಡ ತೆಗೆದಿರ್ತೇವೆ, ಅದು ತುಂಬಾ ಚಿಕ್ಕದಾಗಿರ್ತದೆ, ಅದನ್ನು ನಾವು ಎಸಿಬಾರ್ದು, ಇದರ ಮಧ್ಯದಲ್ಲಿ ಹಾಕಿ ಕಟ್ಟಬಹುದು ನೋಡಿ. ಈಗ ನಾನು ಚಿಕ್ಕ ಮೊಗ್ಗನ್ನು ಹಾಕಿದ್ದೇನೆ, ಪುನಃ ನಾವು ಚಿಕ್ಕ ಮೊಗ್ಗನ್ನು ಹಾಕಬಾರ್ದು. ಈಗ ನಾನು ದೊಡ್ಡ ಮೊಗ್ಗನ್ನು ಹಾಕಿ ಕಟ್ತಾ ಇದ್ದೇನೆ ನೋಡಿ. ಮಧ್ಯ ಮಧ್ಯದಲ್ಲಿ ಹಾಕಬೇಕು, ಕಂಟಿನ್ಯೂ ಆಗಿ ನಾವು ಚಿಕ್ಕ ಮೊಗ್ಗನ್ನು ಹಾಕಬಾರ್ದು. ಈಗ ಮೂರು ಸಲ ದೊಡ್ಡ ಮೊಗ್ಗನ್ನು ಹಾಕಿ ಕಟ್ಟಿದ್ದೇನೆ. ಈಗ ಪುನಃ ನಾನು ಒಂದು ಸೈಡ್ನಲ್ಲಿ ಮಾತ್ರ ಚಿಕ್ಕ ಮೊಗ್ಗನ್ನು ಇಡ್ತಾ ಇದ್ದೇನೆ, ಕೆಳಭಾಗದಲ್ಲಿ ನೋಡಿ ದೊಡ್ಡ ಮೊಗ್ಗನ್ನು ಇಟ್ಟು ಕಟ್ತಾ ಇದ್ದೇನೆ. ಹೀಗೆ ನಾವು ಮಧ್ಯ ಮಧ್ಯದಲ್ಲಿ ಹಾಕಿದರೆ ಆಗ್ತದೆ. ಈಗ ಪುನಃ ಎರಡು ಸೈಡ್ನಲ್ಲೂ ಕೂಡ ದೊಡ್ಡ ಮೊಗ್ಗನ್ನು ಹಾಕಿ ಕಟ್ತಾ ಇದ್ದೇನೆ. ಈ ರೀತಿಯಾಗಿ ಒಂದು ಮೂರು ನಾಲ್ಕು ಮೊಗ್ಗನ್ನು ಕಟ್ಟಿದ ನಂತರ ಪುನಃ ಬೇಕಾದರೆ ನಾವು ಚಿಕ್ಕ ಮೊಗ್ಗನ್ನು ಹಾಕಬಹುದು, ಆಗ ನಮಗೆ ಮಧ್ಯ ಮಧ್ಯದಲ್ಲಿ ಚಿಕ್ಕ ಮೊಗ್ಗು ಇದೆ ಅಂತ ಕಾಣಿಸುವುದಿಲ್ಲ. ಬಾಳೆದಾರ ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದಕ್ಕೆ ನಾನು ಈ ರೀತಿಯಾಗಿ ಹೂವನ್ನು ಕಟ್ಟಿದ್ದೇನೆ ನೋಡಿ. ಈಗ ಇದನ್ನು ಒಂದಕ್ಕೆ ಒಂದು ಜಾಯಿಂಟ್ ಮಾಡಬೇಕು ನೋಡಿ. ನಾವು ಜಾಯಿಂಟ್ ಮಾಡುವಾಗ ಈ ರೀತಿಯಾಗಿ ಒಂದೇ ಸೈಡ್ನಲ್ಲಿ ಇಟ್ಕೊಳ್ಬೇಕು ನೋಡಿ. ಇದು ಉಲ್ಟ ಸೈಡು, ಈ ಸೈಡ್ನಲ್ಲಿ ಇಟ್ಟುಕೊಂಡು ನಾವು ಒಂದಕ್ಕೆ ಒಂದು ಜಾಯಿಂಟ್ ಮಾಡ್ಕೊಳ್ಬೇಕು. ಕೈಯಲ್ಲೇ ಹಿಡಿದು ಮಾಡಬಹುದು, ಆದರೆ ಅದು ಸ್ವಲ್ಪ ದೂರ ದೂರ ಹೋಗ್ತದೆ, ಹಾಗಾಗಿ ನಾನು ನೆಲದಲ್ಲಿ ಈ ರೀತಿಯಾಗಿ ಇಟ್ಟು ನಂತರ ಗಂಟನ್ನು ಹಾಕ್ತಾ ಇದ್ದೇನೆ ನೋಡಿ. ಹೀಗೆ ಹತ್ತಿರಕ್ಕೆ ಇಡಬೇಕು, ನಂತರ ನಾನು ಇನ್ನೊಂದು ಗಂಟನ್ನು ಹಾಕ್ತಾ ಇದ್ದೇನೆ ನೋಡಿ. ಈ ರೀತಿಯಾಗಿ ಗಂಟನ್ನು ಹಾಕಿಕೊಂಡು ಉಳಿದ ದಾರವನ್ನು ನಾವು ಕಟ್ ಮಾಡಿಕೊಳ್ಬೇಕು ನೋಡಿ. ಚಿಕ್ಕದಾಗಿ ಗಂಟನ್ನು ಹಾಕ್ಕೊಳ್ಬೇಕು, ದೊಡ್ಡ ಗಂಟನ್ನು ಹಾಕಬಾರ್ದು. ಇಲ್ಲಿ ನೋಡಿ ದೂರ ದೂರ ಹೋಗಿಲ್ಲ, ಹತ್ತಿರದಲ್ಲೇ ಇದೆ ನೋಡಿ, ಗಂಟಲು ಹಾಕಿದ್ದು ಕಾಣಿಸುವುದಿಲ್ಲ. ಆ ರೀತಿಯಾಗಿ ನಾವು ಗಂಟನ್ನು ಹಾಕಿಕೊಳ್ಬೇಕು. ಇದೇ ರೀತಿಯಾಗಿ ನಾವು ಇನ್ನೊಂದು ಪೀಸನ್ನು ಕೂಡ ಜಾಯಿಂಟ್ ಮಾಡಿಕೊಳ್ಬೇಕು. ಅದನ್ನು ಕೂಡ ಇದೇ ರೀತಿಯಾಗಿ ಇಟ್ಟುಕೊಂಡು ನಾವು ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ. ಈ ರೀತಿಯಾಗಿ ನಾನು ಎಲ್ಲ ಪೀಸ್ಗಳನ್ನು ಜಾಯಿಂಟ್ ಮಾಡಿದ್ದೇನೆ. ಈ ರೀತಿಯಾಗಿ ಹೆಣಿಗೆ ಇರುವ ಭಾಗವನ್ನು ನಾನು ಮೇಲ್ಬದಿಯಲ್ಲಿ ಇಟ್ಟಿದ್ದೇನೆ ನೋಡಿ, ಹಾಗೆ ಇದನ್ನು ಕೆಳಭಾಗದಲ್ಲಿ ಇಟ್ಟಿದ್ದೇನೆ. ನಂತರ ನಾವು ಇದನ್ನು ಫೋಲ್ಡ್ ಮಾಡ್ಕೊಳ್ತಾ ಬರಬೇಕು, ಅಂದರೆ ಸುತ್ತುತ್ತಾ ಬರಬೇಕು ನೋಡಿ. ಈ ರೀತಿಯಾಗಿ ಸುತ್ತಿಕೊಳ್ತಾ ಬರಬೇಕು. ಈ ರೀತಿಯಾಗಿ ಮಾಡಿಕೊಂಡ್ರೆ ನಮಗೆ ಚೆಂಡು ಮಾಡುವಾಗ ತುಂಬ ಈಸಿ ಆಗ್ತದೆ ನೋಡಿ. ಇದೇ ರೀತಿಯಾಗಿ ನಾವು ಸುತ್ತಿಕೊಳ್ತಾ ಹೋಗಬೇಕು. ತುಂಬ ವರ್ಷದ ಎಕ್ಸ್ಪರ್ಟ್ ಇರುವವರು ಕೈಯಲ್ಲೇ ಮಾಡ್ತಾರೆ,
ಆದರೆ ನನಗೆ ಈ ರೀತಿಯಾಗಿ ಮಾಡುವಾಗ ಈಸಿ ಆಗ್ತದೆ, ಹಾಗಾಗಿ ನಾನು ಇದೇ ರೀತಿಯಾಗಿ ಮಾಡ್ತೇನೆ. ನಾನು ಯಾವ ರೀತಿಯಲ್ಲಿ ಮಾಡ್ತಾ ಇದ್ದೇನೆ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಈ ರೀತಿಯಾಗಿ ನಾನು ಸುತ್ತಿಕೊಂಡಿದ್ದೇನೆ. ಈ ರೀತಿಯಾಗಿ ಮಾಡಿದ ನಂತರ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಕೊಳ್ತಾ ಇದ್ದೇನೆ. ನಂತರ ಇದನ್ನು ಈ ರೀತಿಯಾಗಿ ಬಿಡಿಸಿಕೊಳ್ಬೇಕು. ನೋಡಿ, ಇದು ಒಂದು ಗೇಣು ಮತ್ತು ಸ್ವಲ್ಪ ಜಾಸ್ತಿ ಇರಬೇಕಾಗ್ತದೆ. ಸಾಧಾರಣವಾಗಿ 110-125 ಮೊಗ್ಗುಗಳು ಬರ್ತದೆ. ಅಷ್ಟು ಉದ್ದಕ್ಕೆ ನಾವು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ತಾ ಬರಬೇಕು. ನೋಡಿ, ಫಸ್ಟ್ ಲೈನಲ್ಲಿ ನಾನು ಈ ರೀತಿಯಾಗಿ ಇಟ್ಟಿದ್ದೇನೆ. ಹಾಗೆ ನಾವು ಅದನ್ನು ತಿರುಗಿಸಿ ಸೆಕೆಂಡ್ ಲೈನ್ ಬರುವಾಗ ಈ ರೀತಿಯಾದ ಒಂದು ಭಾಗ ಮೇಲೆ ಬರ್ತದೆ. ಹಾಗೆಯೇ ಈ ರೀತಿಯಾಗಿ ಮಾಡಬೇಕು. ಒಂದು ಗೇಣು ಮತ್ತು ಸ್ವಲ್ಪ ಜಾಸ್ತಿ ಇಡಬೇಕು. 110-125 ಮೊಗ್ಗುಗಳು. ಈ ರೀತಿಯಾಗಿ ನಾವು 6 ಲೈನನ್ನು ಮಾಡಿದಾಗ ಒಂದು ಚೆಂಡು ಹೂವು ಆಗ್ತದೆ. ನೋಡಿ, ಇಲ್ಲಿ 3 ಲೈನ್ ಆಯಿತು. ಇದೇ ರೀತಿಯಾಗಿ ಇನ್ನು 3 ಲೈನನ್ನು ಹಾಕಿದಾಗ ಒಂದು ಚೆಂಡು ಹೂವು ಆಗ್ತದೆ. ಇಲ್ಲಿ ಒಂದು ಚೆಂಡು ಆಗಿಲ್ಲ, ಸ್ವಲ್ಪ ಕಡಿಮೆ ಇದೆ. 5 ಲೈನ್ ಆಗಿ ಸ್ವಲ್ಪ ಜಾಸ್ತಿ ಇದೆ, 5.5 ಲೈನ್ ಅಂತ ಹೇಳ್ಬೋದು. ನೋಡಿ, ಮೊದಲಿಗೆ 2, ಹಾಗೆ ನಂತರ 2, ಇದು ಒಂದಾಗಿ ಇನ್ನು ಸ್ವಲ್ಪ ಜಾಸ್ತಿ ಇದೆ ಇಷ್ಟೇ. ಇಲ್ಲಿ 1/2 ಲೈನ್ ಕೂಡ ಜಾಸ್ತಿ ಆಗಿಲ್ಲ, ಹಾಗಾಗಿ ಕಾಲು ಲೈನ್ ಅಂತ ಕನ್ಸಿಡರ್ ಮಾಡಬಹುದು. ಹಾಗಾಗಿ ಇಲ್ಲಿ 5 ಲೈನ್ ಆಗಿ ಕಾಲು ಲೈನ್ ಜಾಸ್ತಿ ಇದೆ. ನಿಮಗೆ ಇಲ್ಲಿ ಅನಿಸಿರಬಹುದು ಸ್ವಲ್ಪ ಜಾಸ್ತಿ ಇದೆ ಅಂದರೆ ಕಾಲು ಲೈನ್ ಮಾತ್ರ ಜಾಸ್ತಿ ಇದೆ, ಆದರೂ ಇವರು ಕನ್ಸಿಡರ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿರ್ತೀರಾ. ಕೆಲವೊಮ್ಮೆ ಹೂವಿನ ದರ ತುಂಬಾ ಜಾಸ್ತಿ ಇರ್ತದೆ, ಆಗ ನಮ್ಮ ಕಾಲು ಲೈನ್ ಹೂವಿಗೂ ಕೂಡ ನಮಗೆ ಒಳ್ಳೆಯ ಬೆಲೆ ಸಿಗ್ತದೆ. ಈಗ ನಾನು ಇಲ್ಲಿ ಸೈಡಿಂದ ಈ ರೀತಿಯಾಗಿ ಬಾಳೆಹಗ್ಗವನ್ನು ಕಟ್ತಾ ಇದ್ದೇನೆ. ನೋಡಿ, ಈ ರೀತಿಯಾಗಿ ಕಟ್ಟಬೇಕು. ಸಾಧಾರಣವಾಗಿ ಒಂದು ಚೆಂಡು ಕಂಪ್ಲೀಟ್ ಆದ ನಂತರ ಈ ರೀತಿಯಾಗಿ ಕಟ್ತಾರೆ, ಆದರೆ ಹೂವು ಆ ಕಡೆ ಈ ಕಡೆ ಹೋಗಬಾರ್ದು ಅಂತ ನಾನು ಸ್ವಲ್ಪ ಕಡಿಮೆ ಇದ್ದರೂ ಕೂಡ ನಾನು ಈ ರೀತಿಯಾಗಿ ಕಟ್ತಾ ಇದ್ದೇನೆ. ಇದೇ ರೀತಿಯಾಗಿ ಇನ್ನೊಂದು ಸೈಡು ಕೂಡ ಕಟ್ಟಬೇಕಾಗ್ತದೆ. ಶಂಕರಪುರ ಅಥವಾ ಉಡುಪಿ ಮಲ್ಲಿಗೆಯನ್ನು ಗೇಣು, ಚೆಂಡು, ಅಟ್ಟೆ ಈ ರೀತಿಯ ಒಂದು ಅಳತೆಯಿಂದ ಮಾರುಕಟ್ಟೆಗೆ ನೀಡಬೇಕಾಗ್ತದೆ. ತುಂಬ ಜನರಿಗೆ ಡೌಟ್ ಇರ್ತದೆ, ಒಂದು ಚೆಂಡು ಹೂವಿನಲ್ಲಿ ಎಷ್ಟು ಬಿಡಿ ಹೂಗಳು ಇರ್ತವೆ ಅಂತ. ಸಾಮಾನ್ಯವಾಗಿ 750 ಬಿಡಿ ಹೂಗಳನ್ನು ನಾವು ಕಟ್ಟಿದಾಗ ಒಂದು ಚೆಂಡು ಹೂವು ಆಗ್ತದೆ. ಹಾಗೆಯೇ ಒಂದು ಗೇಣು ಹೂವು ಅಂದರೆ ಕೆಲವು ಕಡೆ 110 ಹೂವು ಅಂತ ಹೇಳ್ತಾರೆ, ಇನ್ನು ಕೆಲವು ಕಡೆ 125 ಹೂವು ಅಂತ ಹೇಳ್ತಾರೆ. ಹಾಗೆಯೇ 3,000 ಬಿಡಿ ಹೂಗಳನ್ನು ಕಟ್ಟಿದಾಗ ಒಂದು ಅಟ್ಟೆ ಹೂವು ಆಗ್ತದೆ. 4 ಚೆಂಡು ಮಲ್ಲಿಗೆ ಹೂವು ಅಂದರೆ ಒಂದು ಅಟ್ಟೆ ಮಲ್ಲಿಗೆ ಹೂವು. ಇಂದಿನ ಈ ವಿಡಿಯೋದಲ್ಲಿ ನನಗೆ ತಿಳಿದಷ್ಟು ಮಟ್ಟಿಗಿನ ಮಾಹಿತಿಯನ್ನು ನೀಡಿದ್ದೇನೆ. ಈ ವಿಡಿಯೋದಿಂದ ನಿಮಗೆ ಉಪಯೋಗ ಆಗ್ತದೆ ಅಂತ ಅಂದ್ಕೊಳ್ತಾ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೇನೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.